ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಬಸವೇಶ್ವರ ಜಯಂತಿಯನ್ನ ಆಚರಿಸಲಾಯಿತು. ಬಸವೇಶ್ವರರ ತತ್ವ ಮತ್ತು ಆದರ್ಶವನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಕರೆ ನೀಡಿದರು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಏರ್ಪಡಿಸಲಾಗಿದ್ದ ಬಸವೇಶ್ವರ ಜಯಂತಿ ಪ್ರಯುಕ್ತ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜಿಲ್ಲಾಧಿಕಾರಿಗಳು ಮಾತನಾಡಿದರು. ವರ್ಣಭೇದ ಜಾತಿಭೇದ ಕ್ರೂರ ಪರಿಪಾಲನೆಗಳು ತಾಂಡವಾಡುತ್ತಿರುವುದರ ಮೂಲಕ ಸಮಾಜದ ಅಸಮತೋಲನವೋ ಎದ್ದು ಕಾಣುತ್ತಿತ್ತು. 12ನೇ ಶತಮಾನದಲ್ಲಿ ಬಸವಣ್ಣರವರು ಅರ್ಥಪೂರ್ಣ ವಚನದ ಮೂಲಕ ಕ್ರಾಂತಿಯನ್ನೇ ಸೃಷ್ಟಿಸಿದ ಅಪ್ರತಿಮ ಜನ ಸೇವಕ ಎಂದು ಜಿಲ್ಲಾಧಿಕಾರಿಗಳು ಬಣ್ಣಿಸಿದರು. ಬಹುಶಃ ಇಷ್ಟರೊಳಗೆ ನಾವು ಸುಖರಾಜ್ಯ ಅನ್ನೋದನ್ನ ಇಡೀ ವಿಶ್ವದಲ್ಲೇ ಬಹುಶಃ ಅತ್ಯಂತ ಶ್ರೇಷ್ಠವಾದ ರಾಜ್ಯ ಅಂತ ಹೇಳ್ಕೊಳ್ಬೇಕಾಗಿತ್ತು ಕರ್ನಾಟಕ. ಸೊ ತತ್ವಗಳನ್ನ ಅನುಷ್ಠಾನದಲ್ಲೇ ನಾವು 700 ವರ್ಷ ನಾವು ವಿಳಂಬ ಮಾಡಿದ್ದೇವೆ. ಸೊ ಆ ಒಂದು ತತ್ವಗಳನ್ನ ಅದರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಅನುಭವ ಮಂಟಪಗಳನ್ನ ಸ್ಥಾಪನೆ ಆಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಸಮಾಜದಲ್ಲಿ ಈ ಒಂದು ಸಾಮಾಜಿಕ ಪಿಡುಗುಗಳಿಂದ ಅದನ್ನು ಹೋಗಲಾಡಿಸ್ಬೇಕಂದ್ರೆ ಬಸವಣ್ಣ ತತ್ವಗಳು ಅವಾಗಲೇ ಇರುತ್ತೆ. ಸೊ ಯಾವುದೇ ರೀತಿಯ ಭೇದ ಭಾವಗಳಿದ್ದಾರೆ, ಹೆಣ್ಣು ಗಂಡು ಅನ್ನೋ ಭೇದ ಭಾವಗಳಿದೆ, ಜಾತಿ ಅನ್ನೋ ಭೇದ ಭಾವಗಳಿದ್ದಾರೆ, ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಈ ಒಂದು ಅನುಭವ ಮಂಟಪದಲ್ಲಿ ಮಾಡ್ಬಿಟ್ಟಿದ್ದಾರೆ. ಈ ಒಂದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ನಾವು ಕಲಿಬೇಕು ಅಂತಂದ್ರು ಅವರ ಒಂದು ಆಸೆ ಆಗಿತ್ತು. ಬಹುಶಃ ಆ ಒಂದು ಆಸೆನ ನಾವು ಈ ಒಂದು 700 ವರ್ಷದಿಂದ ನಾವು ಅನುಷ್ಠಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ನಮ್ಮ ಒಂದು ಸಮಾಜದಲ್ಲಿ ಯಾವುದೇ ರೀತಿಯ ಸಾಮಾಜಿಕ ಪಿಡುಗಳು ನಾವು ಕಂಡು ಬರ್ತೇವೆ, ಕಾಣಕ್ಕೆ ಬರ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಇವತ್ತು ನಮ್ಮ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ವಿಶ್ವದಲ್ಲಾಗಿರ್ಬೋದು, ನಾವು ಹೆಚ್ಚಿಗೆ ಮಾತಾಡ್ತಾ ಇರೋದು ಇದೆ. ಏನು ಚಿಂತಕ ಡಾಕ್ಟರ್ ಡಿಎನ್ ಯೋಗೀಶ್ರವರು ಮಾತನಾಡಿ, ಬಸವೇಶ್ವರರ ತತ್ವ ಮತ್ತು ಆದರ್ಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಹಸಿವು ಮತ್ತು ನಿರುದ್ಯೋಗ ಇವುಗಳನ್ನು ಮುಕ್ತವಾಗಿಸಲು ಬಸವಣ್ಣನವರು ಅವಿರತವಾಗಿ ಶ್ರಮಿಸಿದ್ದನ್ನು ಸ್ಮರಿಸಿಕೊಂಡರು. ಜನರ ಕ್ಷೇಮಾಭಿವೃದ್ದಿಗಾಗಿ, ಸಮಾಜದ ಒಳಿತಿಗಾಗಿ ಅವಿರತವಾಗಿ ದುಡಿದ ಚಿಂತಕ ತತ್ವಜ್ಞಾನಿಗಳು ದಾರ್ಶನಿಕರ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವರು ಬಸವಣ್ಣನವರು ಎಂದರು. ಬಸವಣ್ಣ ನಿರುದ್ಯೋಗ ಮುಕ್ತ ಮತ್ತು ಹಸಿವು ಮುಕ್ತ ಸಮಾಜವನ್ನ ಕಟ್ಟಲು ಪ್ರಯತ್ನಿಸಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ, ಶ್ರೇಷ್ಠ ಸಮಾಜ ಸುಧಾರಕ ಬಸವಣ್ಣನಾಗಿದ್ದಾನೆ. ಇಂತಹ ಬಸವಣ್ಣ ಈ ಸಮಾಜವನ್ನು ಕಟ್ಟಿ 900 ವರ್ಷಗಳಾಗಿ ಅಂತಹ ಸಮಾಜ ಇದುವರೆಗೂ ಕೂಡ ಅದು ಮುಂದುವರೆದುಕೊಂಡು ಬಂದಿದೆ. ಬಸವಣ್ಣನವರ ತತ್ವಗಳನ್ನ ಪಾಲಿಸಿದರೆ ನಾವು ನೀವೆಲ್ಲರೂ ಸಮಾಜ ಎಲ್ಲ ಪಾಲಿಸಿದರೆ ಬಸವಣ್ಣನ ಸುಖಿ ರಾಜ್ಯದ ಕಲ್ಪನೆಗೆ ಒಂದು ಅರ್ಥ ಬರುತ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹರಿಕಥ ವಿದ್ವಾನ್ ಲಕ್ಷ್ಮಣ್ ದಾಸ್, ಉಪನ್ಯಾಸಕ ಎಂ ಜೆ ಸಿದ್ದರಾಮಯ್ಯ, ಡಿಡಿಪಿಐ ಕಾಮಾಕ್ಷಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿ ಬಸವರಾಜ್ ಅಪ್ಪಿನಕಟ್ಟೆ, ಕೊಪ್ಪಳ ನಾಗರಾಜ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಜಿಲ್ಲಾಡಳಿತ ವತಿಯಿಂದ ಆಚರಿಸಲಾದ ಬಸವೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗುವ ಮೂಲಕ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬೇಜವಾಬ್ದಾರಿತನ ಪ್ರದರ್ಶಿಸಿದ್ದಾರೆ. ಸರ್ಕಾರದ ವತಿಯಿಂದ ಆಚರಿಸುವ ಜಯಂತಿ ಕಾರ್ಯಕ್ರಮಗಳಿಗೆ ಅಧಿಕಾರಿಗಳು ಗೈರು ಹಾಜರಾಗುವ ಮೂಲಕ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿದ್ದಾರೆ. ವಿವಿಧ ಜಯಂತಿ ಕಾರ್ಯಕ್ರಮಗಳನ್ನು ಸರ್ಕಾರದ ವತಿಯಿಂದ ಆಚರಿಸಲಾಗುತ್ತಿದೆ. ಬಸವೇಶ್ವರರ ಜಯಂತಿಯನ್ನ ಜಿಲ್ಲಾಡಳಿತವು ಆಚರಿಸಿದಾದರೂ ಈ ಜಯಂತಿ ಆಚರಣೆ ಜವಾಬ್ದಾರಿಯನ್ನ ಜಿಲ್ಲಾಧಿಕಾರಿಗಳೇ ವಹಿಸಿಕೊಂಡಂತೆ ಕಾಣಬಂದಿದೆ. ಬಸವೇಶ್ವರರ ಜಯಂತಿ ಅಂಗವಾಗಿ ಸರ್ಕಾರಿ ರಜೆ ಇದ್ದ ಪ್ರಯುಕ್ತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಡಿಸಿ, ಉಪವಿಭಾಗಾಧಿಕಾರಿಗಳು ಸೇರಿದಂತೆ ಎಲ್ಲಾ ಮಠದ ಅಧಿಕಾರಿಗಳು ಗೈರು ಹಾಜರಾಗಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಂದು ಜಿಲ್ಲಾಧಿಕಾರಿಗಳ ನ್ಯಾಯ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ಹಾಜರಾಗಿದ್ದು, ಬಸವೇಶ್ವರರ ಜಯಂತಿ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಗೈರು ಹಾಜರಾಗಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರದ ವತಿಯಿಂದ ನಡೆಯುವ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಬೇಕೆಂದು ಸರ್ಕಾರದ ಆದೇಶವಿದೆ. ಆದರೆ ಸರ್ಕಾರದ ಆದೇಶವನ್ನ ಅಧಿಕಾರಿಗಳು ಗಾಳಿಗೆ ತಿರುವ ಮೂಲಕ ನಿರ್ಲಕ್ಷ್ಯ ವಹಿಸಿದ್ದಾರೆ. ಗೈರು ಹಾಜರಾದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ. ತುಮಕೂರಿನಲ್ಲಿ ಅಕ್ಷಯ ತೃತೀಯ ಪ್ರಯುಕ್ತ ಚಿನ್ನದ ಅಂಗಡಿಗಳಿಗೆ ಆಭರಣ ಕೊಳ್ಳಲು ಜನ ಮುಗಿಬಿದ್ದರು.
ಭಾರತೀಯ ಹಬ್ಬಗಳ ಸಾಲಿನಲ್ಲಿ ಅಕ್ಷಯ ತದಿಗೆಗೆ ಶ್ರೇಷ್ಠ ಸ್ಥಾನವಿದೆ. ಇದು ಮಂಗಳ ಮುಹೂರ್ತ. ಜೀವನದ ಉತ್ಕರ್ಷದ ಬಗ್ಗೆ ಸಂಕಲ್ಪಗಳೆಲ್ಲವನ್ನೂ ಸಾಕಾರಗೊಳಿಸುವ ಮಹಾಸುದಿನ. ಅಕ್ಷರಾಭ್ಯಾಸ, ಮದುವೆ, ಮುಂಜಿ, ಗೃಹ ಪ್ರವೇಶ, ಹೊಸ ವ್ಯವಹಾರ ಆರಂಭ, ಚಿನ್ನ ಬೆಳ್ಳಿ ಖರೀದಿಗೂ ಸೂಕ್ತವೆಂಬ ನಂಬಿಕೆ ಇದೆ. ಅಕ್ಷಯವೆಂದರೆ ಕ್ಷಯವಿಲ್ಲದ್ದು, ಕಡಿಮೆಯಿಲ್ಲದ್ದು, ಕ್ಷೀಣವಾಗದ್ದು, ಕೊನೆಯಿಲ್ಲದ್ದು, ನ್ಯೂನವಿಲ್ಲದ್ದು. ಇದು ಸಮೃದ್ಧಿಯ ಸಂಕೇತ. ಶುಭಾರಂಭದ ದ್ಯೋತಕ ನಿರಂತರತೆಯ ಪ್ರತೀಕ ಎಂದೆಲ್ಲ ನಂಬಲಾಗಿದೆ. ಈ ಅಕ್ಷಯ ತೃತೀಯ ಪ್ರಯುಕ್ತ ತುಮಕೂರು ನಗರದ ಚಿನ್ನದ ಮಳಿಗೆಯಲ್ಲಿ ಜನರು ಆಭರಣ ಕೊಳ್ಳಲು ಮುಗಿಬಿದ್ದರು. ಚಿನ್ನ ಖರೀದಿಸುವ ಮೂಲಕ ತಮ್ಮ ಅದೃಷ್ಟ ಪರೀಕ್ಷಿಸಿಕೊಳ್ಳಲು ಮಹಿಳೆಯರು ನಾಮುಂದು ತಾಮುಂದು ಎಂಬಂತೆ ಖರೀದಿ ಮಾಡುತ್ತಿದ್ದರು. ನಗರದ ಹಲವು ಜ್ಯುವೆಲರಿ ಶಾಪ್ಗಳು ತುಂಬಿ ತುಳುಕುತ್ತಿದ್ದವು. ಜಿಲ್ಲಾಧಿಕಾರಿ ಕಚೇರಿ ಎದುರು ಶೌಚಾಲಯಕ್ಕೆ ಬೀಗ ಜಡಿದಿದ್ದು ಸಾರ್ವಜನಿಕರ ಉಪಯೋಗಕ್ಕೆ ಬಾರದಂತಾಗಿದೆ. ತುಮಕೂರು ನಗರ ಸ್ಮಾರ್ಟ್ ಸಿಟಿಯಾಗಿ ಘೋಷಣೆಯಾಗಿದೆ. ಆದರೆ ಯಾವುದೇ ರೀತಿಯಲ್ಲೂ ಉತ್ತಮ ಕಾಮಗಾರಿಗಳು ಆಗ್ತಾ ಇಲ್ಲ. ನಗರದ ಸ್ವಚ್ಛತೆ ದೂರವೇ ಇರುತ್ತದೆ. ಇನ್ನು ನಗರದಲ್ಲಿನ ಸಾರ್ವಜನಿಕ ಶೌಚಾಲಯಗಳ ಸ್ಥಿತಿಯಂತೂ ಹೇಳದಿರಲಾಗಿದೆ. ತುಮಕೂರು ನಗರದಲ್ಲಿ ಹುಡುಕಿದ್ರೆ ನಾಲ್ಕೈದು ಸಾರ್ವಜನಿಕ ಶೌಚಾಲಯಗಳು ಮಾತ್ರ ಸಿಗ್ತವ. ಅದೇ ರೀತಿ ಜನ ನಿಬಿಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆಯೂ ಒಂದು ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಇಲ್ಲಿರುವ ಗಾಜಿನ ಮನೆಗೆ ಹೊಂದಿಕೊಂಡಿರುವ ಸಾರ್ವಜನಿಕ ಶೌಚಾಲಯ ಉಪಯೋಗಕ್ಕೆ ಬಾರದೆ ಕೇವಲ ಪ್ರದರ್ಶನಕ್ಕಾಗಿ ಸೀಮಿತವಾದಂತಿದೆ. ಗಾಜಿನ ಮನೆಯಲ್ಲೂ ಹತ್ತಾರು ಕಾರ್ಯಕ್ರಮ ನಡೆದು ನೂರಾರು ಜನ ನಿತ್ಯ ಎಲ್ಲಿಗೆ ಬರ್ತಾರ. ಜೊತೆಗೆ ಎಲ್ಲಿಗೆ ಸಿಟಿ ಬಸ್ ನಿಲ್ದಾಣ ಕೊಡಗಿದ್ದು ಪ್ರಯಾಣಿಕರು ಬರ್ತಾರ. ಆದ್ರೆ ಇಲ್ಲಿನ ಟಾಯ್ಲೆಟ್ ಮಾತ್ರ ಜನರು ಬಳಸುವಂತೆ ಇಲ್ಲ. ಜನರು ಈ ಟಾಯ್ಲೆಟ್ ಕಡೆ ಬರ್ತಾರ, ಬೇಗ ಹಾಕಿರುವುದು ನೋಡಿ ಟಾಯ್ಲೆಟ್ ಪಕ್ಕದಲ್ಲಿ ಮಲಮೂತ್ರ ಮಾಡಿ ಹೋಗ್ತಾರ. ಇನ್ಯಾವ ಪುರುಷಾರ್ಥಕ್ಕೆ ಇಲ್ಲಿ ಶೌಚಾಲಯ ನಿರ್ಮಿಸಿದಾರೋ ಗೊತ್ತಿಲ್ಲ. ಇದು ಜನ ಹಿಡಿಶೋಪ ಹಾಕುತ್ತಿದ್ದಾರೆ. ಏನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಶೌಚಾಲಯದ ಬಗ್ಗೆ ತಗ್ಗಿಸಿ ಜನ ಉಪಯೋಗಕ್ಕೆ ಅನುವು ಮಾಡಿಕೊಡಬೇಕು ಎಂಬುದರ ಎಲ್ಲರ ಒತ್ತಾಯವಾಗಿದೆ. ಏನು ತುಮಕೂರಿನ ಹಲವು ಭಾಗಗಳು, ಶಿರಾಗಟ್ಟೆ ಇರಬಹುದು, ಮಾರ್ಕೆಟ್ ಇರಬಹುದು, ಶೆಟ್ಟಿಹಳ್ಳಿ ಇರಬಹುದು, ಎಲ್ಲಾ ಕಡೆನೂ ಕೂಡ ಸ್ವಚ್ಛತೆ ಕಾಪಾಡೋದಕ್ಕೋಸ್ಕರ ಮಲಮೂತ್ರ ವಿಸರ್ಜನೆಗೆ ಕೆಲವು ಜಾಗಗಳಲ್ಲಿ ಸರ್ಕಾರದಲ್ಲಿ ಕಾರ್ಪೊರೇಷನ್ ವತಿಯಿಂದ ಕೊಟ್ಟಿರ್ತಕ್ಕಂಥವನ್ನ ಸುಮಾರು ವರ್ಷಗಳಿಂದಲೂ ಓಪನ್ ಆಗದೆ ನಿಂತಿರೋದು ನಿದರ್ಶನ ಇಡೀ ಊರಿಗೆ ಜಾಹೀರಾಗಿದೆ. ಇದನ್ನ ಸಂಬಂಧಪಟ್ಟ ಇಲಾಖೆಯವರು, ಕಾರ್ಪೊರೇಷನ್ನವರಾಗಲಿ, ನಮ್ಮ ಡಿ ಸಿ ಕಚೇರಿಯಿಂದ ನಮ್ಮ ಡಿ ಸಿ ಅವರಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಕರೆದು ಅತಿ ಶೀಘ್ರದಲ್ಲೇ ಇದರ ಕಡೆ ಗಮನ ಹರಿಸಬೇಕಾಗುತ್ತೆ. ಯಾಕೆಂದರೆ ಸರ್ಕಾರದಿಂದ ಬಂದಿರತಕ್ಕಂಥ ಸವಲತ್ತುಗಳು ಜನಗಳಿಗೆ ಅವಶ್ಯಕತೆ ಇದೆ. ಇಲ್ಲಿ ಡಿ ಸಿ ಆಫೀಸ್ ಮುಂದೆ ದಿನಕ್ಕೆ ಸಾವಿರಾರು ಜನ ಬಂದು ಹೋಗ್ತಕ್ಕಂಥ ಜಾಗದಲ್ಲಿ ಅತಿಯಾಗಿ ಉಪಯೋಗಕ್ಕೆ ಬರೋದ್ರಿಂದ ಕಟ್ಟಿನೂ ಕೂಡ ನಿಷ್ಪ್ರಯೋಜಕವಾಗಿ ನಿಂತಿದೆ ಬಿಲ್ಡಿಂಗ್. ತುಮಕೂರಿನಲ್ಲಿ ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹೊಸ ದಲಿತ ಚಳುವಳಿಗಳು ಅಂಬೇಡ್ಕರ್ ದೃಷ್ಟಿಕೋನ ಕುರಿತ ವಿಚಾರ ಸಂಕಿರಣ ನಡೆಯಿತು. ತುಮಕೂರಿನ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹೊಸ ದಲಿತ ಚಳುವಳಿಗಳು ಅಂಬೇಡ್ಕರ್ ದೃಷ್ಟಿಕೋನ ಕುರಿತು ಕಾರ್ಯಕ್ರಮ ನಡೆಯಿತು. ದಲಿತ ಶ್ರಮಿಕರ ಐಕ್ಯತೆಗಾಗಿ ಹೊಸ ದಲಿತ ಚಳುವಳಿಗಳು ಅಂಬೇಡ್ಕರ್ ದೃಷ್ಟಿಕೋನದಲ್ಲಿ ಪಠ್ಯ ಕುರಿತು ಹೈಕೋರ್ಟ್ ವಕೀಲ ಎಚ್ ಪಿ ಮಂಜುನಾಥ್ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು.
24 ಪುಟ ಒಳಗೊಂಡ ಪುಸ್ತಕದಲ್ಲಿ ಆಳವಾದ ಚಿಂತನೆ ಒಳಗೊಂಡಿದೆ ಎಂದು ಹೇಳಿದ ಮಂಜುನಾಥ್ ಅವರು, ಕಿರಿ ಪುಸ್ತಕವೆಂದು ನಿರ್ಲಕ್ಷಿಸಬಾರದು. ವಿವಿಧ ರಾಜ್ಯಗಳಲ್ಲಿ ದಲಿತರಿಗೆ ಲಭ್ಯವಾಗಿರುವ ಮೀಸಲಾತಿಯ ಮರು ವರ್ಗೀಕರಣಕ್ಕಾಗಿ ನಡೆಯುತ್ತಿರುವ ಹೋರಾಟದ ಬಗ್ಗೆ ಮಂಜುನಾಥ್ ಪ್ರಸ್ತಾಪಿಸಿದರು. 1994ರಲ್ಲಿ ಆಂಧ್ರಪ್ರದೇಶದಲ್ಲಿ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಸೌಲಭ್ಯಗಳ ಮರು ವರ್ಗೀಕರಣಕ್ಕಾಗಿ ಆಗ್ರಹಿಸಿ ಆರಂಭವಾದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ದಾಂಡೂರ ಚಳುವಳಿ ರಾಷ್ಟವ್ಯಾಪಿ ಚರ್ಚೆಯನ್ನ ಹುಟ್ಟುಹಾಕಿತೆಂದು ಹೇಳಿದರು. ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಜಿಎಂ ಶ್ರೀನಿವಾಸಯ್ಯ, ಸಾಹಿತಿ ಕೆಬಿ ಸಿದ್ದಯ್ಯ, ಉದ್ಯಮಿ ವೆಂಕಟೇಶ್, ಪ್ರಾಧ್ಯಾಪಕ ಡಾ ಓ ನಾಗರಾಜು, ತುಮಕೂರು ದೀಪ್ಯ ಪ್ರಾಧ್ಯಾಪಕ ಡಾ ನಾಗಭೂಷಣ್, ಮುಖಂಡರುಗಳಾದ ನರಸಿಯಪ್ಪ, ಸಿದ್ದಯ್ಯ, ಶಿವಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರಗತಿಪರ ಚಿಂತಕ ಪ್ರೊಫೆಸರ್ ಕೆ ದೊರೆರಾಜ್ ಅಧ್ಯಕ್ಷತೆ ವಹಿಸಿದರು. ಪಾವಗಡ ತಾಲೂಕಿನ ವೇಮನಹಳ್ಳಿ ಗ್ರಾಮದಲ್ಲಿ ಬರಗಾಲದಲ್ಲೂ ಬತ್ತದ ಬಾವಿ ಇದ್ದು ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಪಾವಗಡ ತಾಲೂಕಿನಲ್ಲಿ ಅಂತರ್ಜಲ ತೀವ್ರ ಕುಸಿತ ಕಂಡು ಸಾವಿರಾರು ಅಡಿ ಕೊಳವೆ ಬಾವಿ ಕೊರೆಸಿದ್ರೂ ನೀರು ಸಿಗದ ಈ ಕಾಲದಲ್ಲಿ ಕೇವಲ 10-15 ಅಡಿಯ ಆಳದಲ್ಲಿ ಎಂತಹ ಬರಗಾಲದಲ್ಲೂ ಬತ್ತದ ಬಾವಿ ಇದೆ ಎಂದ್ರೆ ನಂಬಲು ಅಸಾಧ್ಯ. ಇದೇನಪ್ಪ ಹೇಗಂತೀರಾ? ಈ ಸ್ಟೋರಿ ನೋಡಿ. ಹೌದು, ಪಾವಗಡ ತಾಲೂಕಿನ ಪೇಮನಹಳ್ಳಿ ಗ್ರಾಮದಲ್ಲಿ ಇಂತಹ ಅದ್ಭುತ ಹಾಗೂ ವಿಸ್ಮಯಕಾರಿ ಬಾವಿ ಇದೆ. ಅದನ್ನ ಗ್ರಾಮದವರು ಮಜ್ಜಿನ ಬಾವಿ ಎಂದೇ ಕರೀತಾರೆ. ಮಜ್ಜಿನ ಬಾವಿಗೆ ಸುಮಾರು 200 ವರ್ಷಗಳ ಇತಿಹಾಸ ಇದೆ. ಗ್ರಾಮದಿಂದ ಕೂಕಳತೆ ಅಂತರ ದೂರವಿರುವ ಈ ಬಾವಿ ಜನ ಜಾನುವಾರುಗಳ ಜೀವನಾಡಿಯಾಗಿದೆ. ಗ್ರಾಮ ದೇವತೆ ಕೊಲ್ಲಾಪುರದಮ್ಮನ ದೇವಸ್ಥಾನದ ಸನಿಹ ಇರುವ ಈ ಬಾವಿ ತಾಯಿಯ ಪೂಜಾ ಕೈಂಕರ್ಯಕ್ಕೆ ನೆರವಾಗುತ್ತಿದೆ. ಮಜ್ಜಿನ ಬಾವಿ ಸಿಹಿ ನೀರಿನ ಬಾವಿಯಾಗಿದ್ದು ಇದುವರೆಗೂ ಬತ್ತಿ ಹೋಗಿಲ್ಲ. ಮಳೆ ಕಡಿಮೆಯಾಗಿ ಎಂತಹ ಬರಗಾಲ ಬಂದರೂ ಇಲ್ಲಿ ನೀರು ಮಾತ್ರ ಬತ್ತಿರುವುದಿಲ್ಲ. ಈ ಬಾವಿಯ ಆಳ ಕೇವಲ 10-15 ಅಡಿ ಮಾತ್ರ. ಗ್ರಾಮದಲ್ಲಿ 100 ಅಡಿ ಕೊಡೆದಿರುವ ಕೊಳವೆ ಬಾವಿಗಳು ನೀರಿಲ್ಲದೆ ಬತ್ತಿ ಹೋಗಿವೆ. 1000 ಅಡಿ ಆಳ ಕೊರೆದರೂ ನೀರು ಸಿಗ್ತಾ ಇಲ್ಲ. ಇಂತಹ ಕಾಲಘಟ್ಟದಲ್ಲಿ ಆಶ್ಚರ್ಯವೆಂಬಂತೆ ಈ ಬಾವಿ ನೀರು ಎಂದಿಗೂ ಬತ್ತಿಲ್ಲ. ಗ್ರಾಮದ ಜಾನುವಾರುಗಳಿಗೆ ಈ ಬಾವಿಯೇ ಆಧಾರ. ಪಶುಪಾಲಕರಿಗಂತೂ ಈ ಬಾವಿ ಗಂಗಾ ಮಾತೆಯಾಗಿ ಆವರಿಸಿದ್ದಾಳೆ. ಪಾವಗಡ ತಾಲೂಕು ಕಳೆದ 10-15 ವರ್ಷಗಳಿಂದ ಮಳೆಯ ಅಭಾವದಿಂದಾಗಿ ತೀವ್ರ ಬರ ಎದುರಿಸುತ್ತಿದೆ. ವಾಡಿಕೆಗಿಂತಲೂ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದ್ದು ಅಂತರ್ಜಲ ಪ್ರಪಾತಕ್ಕೆ ಸರಿದಿದೆ. ಇಂತಹ ಸನ್ನಿವೇಶದಲ್ಲಿ ಮಜ್ಜಿನ ಬಾವಿ ಗ್ರಾಮದ ಜನ ಜಾನುವಾರುಗಳಿಗೆ ಉತ್ತಮ ಜನಮೂಲವಾಗಿದೆ. ಈ ಸಂಬಂಧ ಗ್ರಾಮದ ಚಂದ್ರಪ್ಪ ಮಾತನಾಡಿ, ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಈ ಬಾವಿ ಉತ್ತಮ ಜಲ ಮೂಲವಾಗಿದೆ. ಸುತ್ತಮುತ್ತಲ ಗ್ರಾಮದ ಕೆರೆಕಟ್ಟೆ ಬಾವಿಗಳು ಒಣಗಿ ಹೋದರೂ ಈ ಬಾವಿ ಮಾತ್ರ ಎಂದಿಗೂ ಬತ್ತಿಲ್ಲ. ಮಳೆ ಕಡಿಮೆ ಬೀಳುವ ನಮ್ಮ ತಾಲೂಕಿನಲ್ಲಿ ಇಂತಹ ಬಾವಿಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ತಿಳಿಸಿದರು. ಗ್ರಾಮದಲ್ಲಿ ಇಲ್ಲಿ ಒಂದು ಮಜ್ಜನ ಬಾವಿ ಅಂತಕ್ಕಂತ ಒಂದು ಪ್ರಾಚೀನ ಕಾಲದ ಒಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿಯಲ್ಲಿ ಸುಮಾರು 150 ವರ್ಷಕ್ಕಿಂತಲೂ ಮುಂಚೆದಂಟಿನ ನೀರಿನ ಒಂದು ಸಂಗ್ರಹಣೆ ಒಂದು ಕೇಂದ್ರ ಬಿಂದುವಾಗಿದೆ. ಇದು ಸುಮಾರು 80-90 ವರ್ಷ ಬರಗಾಲ ಕಂಡು ಸಮೇತ ಈ ಕಲ್ಯಾಣಿಯಲ್ಲಿ ನೀರು ಊರ್ತಕ್ಕಂಥದ್ದು ಒಂದು ನಮಗೆ ಅದೃಷ್ಟವಂತದ್ದಾಗಿದೆ. ಈ ನೀರು ಕಲ್ಯಾಣಿ ಇರೋದ್ರಿಂದ ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಅನಿಮಲ್ಸ್ ಇರ್ಬೋದು ಅಥವಾ ಲೇಬರ್ಸ್ ಇರ್ಬೋದು ಇವರೆಲ್ಲ ಬಂದು ಕುಡಿಯೋದು, ಇದರಿಂದ ನಮಗೆ ತೃಪ್ತಿ ಅಂತಕ್ಕಂಥದ್ದು ಸಿಗ್ತಿದೆ ಮತ್ತು ಬಾಯಾರಿಕೆ ಅಂತಕ್ಕಂಥದ್ದು ಹೋಗ್ತಾ ಇದೆ. ಅದೇ ರೀತಿಯಲ್ಲಿ ಎಷ್ಟೇ ಬೋರ್ವೆಲ್ಸು ಮತ್ತು ಏನೇ ಬತ್ತೋದ್ರು ಸಮೇತ ಈ ಕಲ್ಯಾಣಿ ಅಂತಕ್ಕಂಥದ್ದು ಬತ್ತೋಗಿಲ್ಲ. ಈಗ ಅಂದಾಜು ನನಗೆ ಒಂದು 35 ಇಯರ್ಸ್ ವಯಸ್ಸಾಗಿದೆ. 35 ವರ್ಷಗಳ ನಂತರ ಅದು ಬತ್ತೋಗಿರ್ತಕ್ಕಂಥ ಒಂದು ನೀರಿನ ಊಹೆಯನ್ನು ಅಂತಕ್ಕಂಥದ್ದು ನಾನು ನೋಡಿಲ್ಲ. ಯಾಕಂದರೆ ಸುಮಾರು 35 ವರ್ಷದಿಟ್ಟು ಈ ಕಡೆ ನಾವು ಬರ್ತಾ ಇರ್ತೀವಿ, ನೀರಂತಕ್ಕಂಥದ್ದು ಊರ್ತಲೇ ಇದೆ. ಹಾಗಾಗಿ ಇಂತಹ ಒಂದು ಕಲ್ಯಾಣಿಗೆ ನಾವು ಪೋಷಣೆ ಕೊಡಬೇಕು. ಯಾಕಂದರೆ ಇದು ಸಾರ್ವಜನಿಕರದಾಗಿದೆ ಮತ್ತು ಕುಡಿಯೋಕ್ಕೆ ನೀರು ತುಂಬ ಸಿಹಿಯಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಇದು ತಿಯನ್ ಬೆಟ್ಟದ ಒಂದು ಗ್ರಾಮಕ್ಕೆ ಬಹಳ ಅನುಕೂಲ ಅಂತಕ್ಕಂಥದ್ದೆ. ಆದ್ದರಿಂದ ಮತ್ತೊಬ್ಬ ಯುವಕ ಕುಮಾರ್ ಮಾತನಾಡಿ, ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೂ ಕೆಲಸಗಾರರಿಗೂ ತನ್ನ ಕರುಗಳಿಗೆ ಈ ಬಾವಿಯ ನೀರು ಹೆಚ್ಚು ಉಪಯೋಗವಾಗಿರುತ್ತೆ. ಈ ನೀರಿನ ಮೂಲವನ್ನ ಅಭಿವೃದ್ಧಿ ಹೆಸರಿನಲ್ಲಿ ಹಾಳು ಮಾಡುವುದು ಬೇಡ ಎಂದು ಪ್ರತಿಕ್ರಿಯಿಸಿದ್ರು. ತುಂಬಾ ಅನುಕೂಲ ಆಗಿದೆ ದನ ಕರುಗಳಿಗೂ, ಇಲ್ಲಿ ಬರೋ ಅಂತ ಕೆಲಸಗಾರರಿಗೂ, ಬಂಡೆ ಮೇಲೆ ಇಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೂ, ದೇವಸ್ಥಾನಕ್ಕೆ ಬರೋರ್ಗು ದೇವಸ್ಥಾನಕ್ಕೆ ಬಳಸೋಕೆ ಒಳ್ಳೆ ನೀರಾಗಿತ್ತು. ಇಲ್ಲಿ ನಮಗೆ ತಾತ ಮುತ್ತಾತನ ಕಾಲದಿದ್ದನು ಈ ನೀರು ಅದೇ ಥರ ಇದೆ, ಅದೇ ಥರ ತುಂಬ ಹರಿತಾ ಇತ್ತು. ಅದರಿಂದ ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ. ಇದ್ರ ಬಗ್ಗೆ ಏನಾದರೂ ನೋಡಿ ಮಾಹಿತಿ ಇದನ್ನು ತಗೊಂಡು ಮುಂದೆನೇ ಹಂಗೆ ಇರೋ ಥರ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊತೀವಿ. ಇದಕ್ಕೇನೇ ತೊಂದರೆ ಮಾಡ್ದಂಗೆ ಮುಂದೆ ಆಗಲಿ ನಮ್ಮ ಮಕ್ಕಳ ಕಲಿಕೆ ಆಗಲಿ
ಇದು ಇದೇ ತರ ಇರಬೇಕು, ಹಿಂಗೆ ಇರ್ಬೇಕಂತ ಎಲ್ಲರಲ್ಲೂ ನಾವು ಕೇಳ್ಕೊಂತೀವಿ. ಒಟ್ಟಾರೆ ಬೇಸಿಗೆಯ ಬಿರು ಬಿಸಿಲಿನ ಜೋಳ ಹಾಗೂ ಬರಗಾಲದ ಬಡಿತಕ್ಕೂ ಕಾಲಿನ ಹೊಡೆತಕ್ಕೂ ಕುಗ್ಗದೆ ಬತ್ತಿ ಹೋಗದೇ ಇರುವ ಐಂದಿಕ ಜಲ ಮೂಲಗಳನ್ನ ಕಾಪಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ತೀವ್ರ ಜಲಕ್ಷಾಮ ಎದುರಿಸಬೇಕಾಗುತ್ತದೆ ಎಂದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್.